ನಾನು ಕೇವಲ ಮತ ಪಡೆಯಲಿಕ್ಕೋಸ್ಕರವಾಗಿ ಜನತೆಯ ಮುಂದೆ ಈ ಕಾರ್ಯಕ್ರಮಗಳ ಘೋಷಣೆ ಮಾಡಲಿಲ್ಲ. ಪ್ರತಿನಿತ್ಯ ಜನರ ಬದುಕೇನಿದೆ, ಸರ್ಕಾರದ ಕಾರ್ಯಕ್ರಮಗಳು ಹಲವಾರು ರೀತಿ ಯೋಜನೆಗಳನ್ನು ತಂದರೂ ಇವತ್ತು ಬಡತನದಲ್ಲಿರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳ ಪರಿಸ್ಥಿತಿಯನ್ನು ಗಮನಿಸಿದ್ದೇನೆ. ಅಂಥ ಕುಟುಂಬಗಳು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ನಿಲುವು. ಅದೆಲ್ಲವನ್ನು ಪೂರೈಸತಕ್ಕಂಥ ನಿಟ್ಟಿನಲ್ಲಿ ತಾಯಿ ಅನುಗ್ರಹದಿಂದ ಈ ಕಾರ್ಯಕ್ರಮಗಳನ್ನು 5 ವರ್ಷದಲ್ಲಿ ಪೂರ್ಣಗೊಳಿಸಲಿಕ್ಕೆ ತಾಯಿ ಅನುಗ್ರಹವನ್ನು ಆಶೀರ್ವಾದ ಕೇಳಿದ್ದೇವೆ. ಜನತೆಗೂ ಮುಂದಿನ 6 ತಿಂಗಳು ನಿರಂತರವಾಗಿ ನಾನೇನು ಹಿಂದೆ ಕೆಲವು ವಿಷಯಗಳಲ್ಲಿ ಜನತೆ ಮುಂದೆ ಮಾತು ಕೊಟ್ಟಿದ್ದೆ, ಭರವಸೆ ಕೊಟ್ಟಿದ್ದೆ, ವಿಶೇಷವಾಗಿ ರೈತರ ಸಾಲ ಮನ್ನಾ ಮಾಡಿ ತೋರಿಸಿದ್ದೇನೆ. ಕ್ಲಿಯರ್ ಮೆಜಾರಿಟಿ ಬರದೇ ಇದ್ರು ಅದರಿಂದ ಈಗಲೂ ಸಹ ಒಂದು ಅವಕಾಶವನ್ನು ನಮ್ಮ ಪಕ್ಷವನ್ನು ನಂಬಿ ಈ ಬಾರಿ ನಿಮ್ಮಗಳ ಬದುಕಿಗೆ ಜನತಾದಳವನ್ನು ಬೆಂಬಲಿಸಿ ಅಂತಕ್ಕಂಥ ಮನವಿ. ನನಗೆ ವಿಶ್ವಾಸ ಇದೆ, ಈ ಬಾರಿ 126 ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ಹೊರಟಿದ್ದೇನೆ. ಈ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸ್ತಕ್ಕಂಥದ್ರ ಮುಖಾಂತರ ಇಡೀ ದೇಶದಲ್ಲಿ ಒಂದು ಜನಪ್ರಿಯ ಸರ್ಕಾರ ನಾಡಿನ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು 75 ವರ್ಷಗಳ ಸ್ವಾತಂತ್ರ್ಯದ ದಿನಗಳನ್ನು ನಾವೇನು ಕಾಣ್ತಾ ಇದ್ದೇವೆ, ಸಂಪೂರ್ಣವಾಗಿ ಒಂದು ಸರ್ಕಾರ ಯಾವ ರೀತಿ ಮಾಡ್ಬೋದು, ಯಶಸ್ಸು ಕಾಣ್ಬೋದು ಅನ್ನೋದನ್ನು ಇವತ್ತು ಪ್ರೂವ್ ಮಾಡಬೇಕು ಅಂತಕ್ಕಂಥ ಸವಾಲು ತೆಗೆದುಕೊಂಡೇ ನಮ್ಮ ಪಕ್ಷದ ಮುಖಂಡರುಗಳು ಹೊರಟಿದ್ದೇವೆ.